ಅಲ್ಲಿ ಉದ್ದೇಶ ಏನಂದ್ರೆ ಭಕ್ತರು ಎರಡು ಪ್ರಕಾರ ಭಕ್ತರು ಇರ್ತಾರೆ ಒಬ್ಬ ಭಕ್ತ ಹೇಳ್ತಾರೆ ಪರಮಾತ್ಮ ನಾನು ನಿಮ್ಮಲ್ಲಿ ಸೇರಲೇಬೇಕು ಅಂತ ಹೇಳ್ತಾರೆ ಇನ್ನೊಬ್ಬ ಭಕ್ತ ಹೇಳ್ತಾರೆ ಪರಮಾತ್ಮ ನಿಮ್ಮಲ್ಲಿ ಸೇರಿದ್ರೆ ನಾನು ನೀನೇ ಆಗಿಬಿಟ್ರೆ ಮತ್ತು ನಾನು ನಿನ್ನನ್ನು ಹೇಗೆ ನಾನು ನೋಡಲಿ ಈಗ ಒಂದು ನೋಡುವುದು ವಸ್ತು ಒಂದು ನೋಡತಕ್ಕಂತ ವಸ್ತು ಎರಡೇ ವಸ್ತು ಇದ್ರೆ ಒಂದು ಒಂದು ಸ್ವೀಟ್ ಇದೆ ಒಂದು ನಾನಿದ್ದೀನಿ ರೈಟ್ ಸ್ವೀಟಿಗೆ ಗೊತ್ತಿಲ್ಲ ನಾನು ಯಾರು ಅಂತ ಕಾರಣ ನನಗೆ ಸ್ವೀಟ್ ಅನ್ನೋದು ಗೊತ್ತು ಆ ಸ್ವೀಟನ್ನು ಬಾಯಲ್ಲಿ ನಾವು ಹಾಕೊಂಡ್ರೆ ಅದು ಆನಂದ ಪಡ್ತೀವಿ ಈ ಸ್ವೀಟಿಗೆ ಬಾಯಿಗೆ ಆ ಸ್ವೀಟನ್ನು ನಾವು ಇಲ್ಲಿ ಇಲ್ಲಿ ಟಚ್ ಮಾಡಿದ್ರೂ ನಮಗೆ ಗೊತ್ತಾಗಲ್ಲ ಇಲ್ಲಿ ಟಚ್ ಮಾಡಿದ್ರೆ ಗೊತ್ತಾಗಲ್ಲ ಬಾಯಿಗೆ ಮಾತ್ರ ಹಾಕೊಂಡಾಗ ಅದು ಕೂಡ ನಮಗೆ ನಾಲಿಗೆ ಟಚ್ ಆದಮೇಲೆ ಆ ಸ್ವೀಟ್ ಗೊತ್ತಾಗೋದು ಎಲ್ಲೋ ಸ್ವೀಟ್ ಟಚ್ ಮಾಡಿ ಆ ಏನು ಏನು ರುಚಿ ಕಾಣಿಸ್ತಾ ಇಲ್ಲ ಅಂತ ಹೇಳಿದ್ರೆ ಆ ರುಚಿ ಕಾಣಿಸ್ಲಿಕ್ಕೆ ಬಾಯಲ್ಲಿ ಇರುವಂಥ ಒಂದು ನಾಳಿಕೆಗೆ ಮಾತ್ರ ಅದು ಅದಿದೆ ಬಾಕಿ ಪೂರ್ತಿ ಶರೀರ ಕೂಡ ಉಪಯೋಗ ಇಲ್ಲ ಆ ಪದಾರ್ಥ ರುಚಿ ಹಿಡ್ಕೊಳ್ಳಿಕ್ಕೆ ಅದಕ್ಕೋಸ್ಕರ ಪರಮಾತ್ಮನ ಹತ್ರ ಏನು ಹೇಳ್ತಾನಂದರೆ ನಿನ್ನ ನಾನು ನಿನ್ನ ರುಚಿಯನ್ನು ನಾನು ಕಾಣಬೇಕು ಅಂದರೆ ನಾನು ಸಪ್ರೇಟಾಗಿ ಅದನ್ನು ಅನುಭವಿಸಲೇಬೇಕು ಅಂತ ಒಂದು ಒಬ್ಬ ಭಕ್ತ ಇರ್ತಾರೆ ಭಕ್ತರಲ್ಲಿ ಕೂಡ ಎರಡು ಪ್ರಕಾರ ಭಕ್ತಗಳಿದ್ದಾರೆ ಒಬ್ಬರು ಐಕ್ಯವಾದ ಭಕ್ತಗಳು ಇದ್ದಾರೆ ಸನಕ ಸನಂದನ ಸನತ್ ಕುಮಾರ ಋಷಿಗಳು ಇವರೆಲ್ಲರೂ ಕೂಡ ಪರಮಾತ್ಮನಲ್ಲಿ ಪೂರ್ತಿ ಐಕ್ಯವಾಗಲಿಲ್ಲ ಕರೆಕ್ಟ್ ಈಗ ಅಗಸ್ತ್ಯ ಋಷಿ ಕೂಡ ಇದ್ದಾರೆ ಎಲ್ಲ ಋಷಿಗಳಿದ್ದಾರೆ ಆದರೆ ಅವರಲ್ಲೇ ನಮಗೆ ವ್ಯತ್ಯಾಸ ಏನು ಅಂತಂದರೆ ಅವರು ತಮ್ಮ ದೇಹದಲ್ಲಿ ಗುರುಜಿ ಹೇಳಿದಂತೆ ಈಗೋಯಿಸಮ್ ಇಲ್ಲ ಅವರಿಗೆ ಮತ್ತು ಅವರು ನಾನು ವಿಶ್ವಾಮಿತ್ರರು ನಾನು ಜಮದಗ್ನಿ ನಾನು ಅಗಸ್ತ್ಯನು ಅಂತ ಕೂಡ ಹೆಸರು ಕೂಡ ಗೊತ್ತಿಲ್ಲ ಅವರು ಆ ಪರಮಾತ್ಮಲ್ಲಿ ತಾದಾತ್ಮತಲ್ಲಿ ಅವರು ಸೇರ್ಕೊಂಡ್ಬಿಟ್ರು ಅದು ಕೂಡ ಒಂದು ಅದರಲ್ಲಿ ಸೇರ್ಕೊಂಡು ಹನುಮಂತ ಕೂಡ ರಾಮನಲ್ಲಿ ಪೂರ್ತಿ ಲೀನವಾಗಿಬಿಟ್ಟ ರಾಮ ಬಿಟ್ಟು ಅವನಿಗೆ ಹನುಮಂತನಿಗೆ ಏನು ಕಾಣಿಸಲ್ಲ ಅದು ಕೂಡ ಒಂದು ತತ್ವವೇ ಅದೇ ಆದರೆ ಅವರ ಶರೀರ ತತ್ವವನ್ನು ಬಿಟ್ಟಿಲ್ಲ ಆದರೂ ಪರಮಾತ್ಮನಲ್ಲಿ ಕೂಡ ಲೀನವಾಗಿದ್ದಾರೆ ಅಂದರೆ ಅದ್ವೈತವೂ ಇದೆ ದ್ವೈತವೂ ಇದೆ ಎರಡೂ ಇದೆ ಅಂದರೆ ಶರೀರದಿಂದ ಅವರು ಗಟ್ಟಿಯಾಗಿದ್ದರು ಕೂಡ ಆತ್ಮದಿಂದ ಪರಮಾತ್ಮನ ಜೊತೆಗೆ ಸಂಬಂಧವಿದೆ ಅವರು ಆ ಥರ ಅವರು ಮಾಡ್ಕೊಂಡಿದ್ದರಿಂದ ಮಧ್ವಾಚಾರ್ಯರು ಹೇಳಿದ್ದು ಅವರ ಪ್ರಿನ್ಸಿಪಲ್ ಅವ್ರಿಗೆ ತಕ್ಕಂತೆ ಓಕೆ ಅದನ್ನು ನಾವು ಮಾಡಲಿಕ್ಕಾಗಲ್ಲ ಶಂಕರಾಚಾರ್ಯ ಹೇಳಿದ್ದು ಅವ್ರದ್ದು ಅದು ಕರೆಕ್ಟೇ ಮತ್ತು ರಾಮಾನುಜಾಚಾರ್ಯ ಹೇಳಿದ್ದು ಅದು ಕರೆಕ್ಟ್ ವಲ್ಲಭಾಚಾರ್ಯರು ಎಲ್ಲ ಯಾರು ಹೇಳಿದ್ರು ಕೂಡ ಅದೇ ಆದರೆ ನಮ್ಮ ಶರೀರ ಅವರಷ್ಟು ಶಾಶ್ವತವಲ್ಲ ಯಾಕೆಂದರೆ ಅದು ಚಿರಂತ ಇಲ್ಲ ಚಿರಂತ ಇಲ್ಲ ಅವರಿಗೆ ಚಿರಂತ ಇದೆ ಋಷಿಗಳಕ್ಕೆ ಚಿರಂತ ಇದೆ ಹನುಮಂತನಿಗೆ ಚಿರಂತ ಇದೆ ಏಕೆಂದರೆ ಅವರ ಶರೀರದಿಂದ ಚಿರಂತ ಆತ್ಮದಿಂದ ಚಿರಂತ ನಮಗೆ ಅವ್ರಿಗೆ ವ್ಯತ್ಯಾಸ ಅದು ಅದನ್ನು ನೋಡ್ಕೋಬೇಕು ನಾವು ಸಾಧಾರಣ ಮಾನವಗಳು ಎಷ್ಟೋ ಜನ್ಮಗಳು ಎತ್ಕೊಂಡು ಬಂದು ಸತ್ತೋಗಿದ್ದೀವಿ ಮತ್ತು ಹುಟ್ಟಿದ್ದೀವಿ ಸತ್ತೋಗಿದ್ದು ಹುಟ್ಟಿದ್ವಿ ನಮ್ಮಂಥ ಚಿರಂತ ಆತ್ಮ ಮಾತ್ರ ಇದೆ ಶರೀರ ಚಿರಂತವಿಲ್ಲ ಅದಕ್ಕೋಸ್ಕರ ನಮ್ಮ ಗುರುಗಳು ಈಗ ನಮ್ಮನ್ನು ಎನ್ಲೈಟ್ಮೆಂಟ್ ಕಡೆ ಹೋಗಬೇಕು ಅಂತಂದರೆ ನಮ್ಮ ಚಿರಂತ ಇಲ್ಲದೆ ಈ ಶರೀರಕ್ಕೆ ಅದು ಯಾವಾಗ ಬಿದ್ದೋಗೋದೋ ಗೊತ್ತಾಗಲ್ಲ ಅದಕ್ಕೋಸ್ಕರ ನಾವು ಈಗದಿಂದಲೇ ಆ ಪರಮಾತ್ಮನ ಜೊತೆಗೆ ಸಂಬಂಧ ಇಟ್ಕೋಬೇಕು ಆ ಥರ ಸಂಬಂಧ ಇಟ್ಕೊಂಡು ಬಂದಾಗ ಅದು ಒಂದು ದಿವಸಕ್ಕೆ ನಾವು ಅವರಲ್ಲಿ ಐಕ್ಯ ಕೂಡ ಆಗಬಹುದು ಅಂದರೆ ಋಷಿಗಳಕ್ಕೆ ಅವರಿಗೆ ಸ್ವಲ್ಪ ಏಕೆಂದರೆ ಅವರು ಇರಲೇಬೇಕು ಜಗತ್ತಿಗೆ ಮಾರ್ಗದರ್ಶನ ಕೊಡಲಿಕ್ಕೆ ಇರಲೇಬೇಕು ನಮ್ಮಂಥವ್ರು ಏನಂದರೆ ಅಲ್ಲಿಂದ ಬಂದಿದ್ದ ಸಾಧಾರಣ ಜನಗಳು ನಾವು ಸಾಧಾರಣ ಆತ್ಮಗಳಾಗಿದ್ದೀವಿ ಸಾಧಾರಣ ಆತ್ಮಗಳಕ್ಕೂ ನಾವು ವಿಶಿಷ್ಟ ಆತ್ಮಗಳನ್ನು ನಾವು ಮಾಡ್ಕೋಬೇಕು ಆ ಮಾಡ್ಕೊಳ್ಳೋಕ್ಕೆ ನಮ್ಮ ಪ್ರಯತ್ನ ಎಷ್ಟೋ ಭಕ್ತ ಜನರು ಕೂಡ ಭಗವಂತನನ್ನು ನಿಜ ರೂಪದಲ್ಲಿ ನೋಡಿಕೊಂಡು ಆನಂದಪಟ್ಟು ಅವರಲ್ಲಿ ಕೂಡ ಲೀನವಾಗಿದ್ದಾರೆ ಮೀರಾಬಾಯಿ ಮತ್ತು ಆಂಡಾಳ್ ಇವರೆಲ್ಲರೂ ಕೂಡ ಪರಮಾತ್ಮ ನೋಡಿಕೊಂಡು ಅವರಲ್ಲಿ ಕೂಡ ಲೀನವಾಗಿದ್ದಾರೆ ಲೀನವಾಗಿಲ್ಲ ಅಂತಲ್ಲ ಆದರೆ ಅವರು ನಮಗಿಂತ ಸ್ವಲ್ಪ ವಿಶಿಷ್ಟವರಾಗಿದ್ದರಿಂದ ಅವರು ಇನ್ನೂ ಪರಮಾತ್ಮ ಬೇಗ ಪಡ್ಕೊಂಡಿದ್ದಾರೆ ನಮಗೆ ಗುರುಗಳ ಮೂಲಕ ಸಿಗ್ತಾ ಇರುವ ಜ್ಞಾನವನ್ನು ನಮ್ಮ ನಿತ್ಯ ಸಾಧನವಾಗಿ ಒಂದು ಸಾಧನ ರೂಪದಲ್ಲಿ ನಾವು ಮಾಡ್ಕೊತಾ ಇರಬೇಕು ಸೇವಾ ರೂಪದಲ್ಲಿ ಗುರುಗಳ ಸೇವೆಗಳು ಮಾಡ್ತಾ ಬರಬೇಕು ಆ ಥರ ಸಾಧನ ಸೇವಾ ಎರಡನ್ನು ಕೂಡ ಒಂದು ಹಾದಿಯಲ್ಲಿ ಇಟ್ಕೊಂಡು ಮಾಡಿಕೊಂಡಾಗ ನಾವು ಪರಮಾತ್ಮನ ಬೇಗ ಪಡೆಯಲಿಕ್ಕೆ ಸಾಧ್ಯ ಇರುತ್ತೆ ಯಾಕಂದರೆ ಜಗತ್ತಿಗೆ ಬರುವ ಪ್ರತಿಯೊಬ್ಬರೂ ಕೂಡ ಪರಮಾತ್ಮ ಕಡೆ ಹೋಗಲೇಬೇಕು ಆದರೆ ಅವರಿಗೆ ಸರಿಯಾಗಿ ಗುರುಗಳು ಸಿಗಲಿಲ್ಲ ಅಂದರೆ ಅವರು ಅದರಲ್ಲೇ ಆನಂದ ಪಡ್ತಾರೆ ಸಿಗರೇಟ್ ಸೇದವರು ಸಿಗರೇಟ್ ಸೇದುವಲ್ಲೇ ಆನಂದ ಕುಡಿಯೋವನು ಕುಡಿಯೋದರಲ್ಲೇ ಆನಂದ ಪಿಕ್ಚರ್ ನೋಡೋರಲ್ಲೇ ಆನಂದ ಅಂದರೆ ಪ್ರತಿಯೊಂದು ಯಾವುದೋ ಒಂದು ಅವರವರ ಆನಂದ ಇರುತ್ತದೆ ಆ ಆನಂದ ಅನ್ನೋದು ಶಾಶ್ವತ ಅಲ್ಲ ಅದಕ್ಕೆ ಆನಂದ ಅಂತ ಹೇಳಲಿಕ್ಕೆಂದ್ರೆ ಸುಖ ಅಂತ ಹೇಳ್ಬೋದು ನಿಜವಾದ ಆನಂದ ಎಲ್ಲಿ ಅಂದರೆ ಪರಮಾತ್ಮ ತತ್ವವನ್ನು ನಾವು ಯಾವಾಗ ತಿಳ್ಕೊಂಡು ಅದರಲ್ಲಿ ನಾವು ಮುಣುಗಿರ್ತೀವೋ ಅದರಲ್ಲೇ ನಾವು ಇದ್ದು ಜಗತ್ತಿನಲ್ಲಿ ನಾವು ಯಾವ ವಿಷಯಗಳು ನಮ್ಮ ಕಣ್ಮುಂದೆ ನಡೀತಾ ಇದ್ದರೆ ಅದರ ಬಗ್ಗೆ ನಾವು ನಮ್ಮ ಬುದ್ಧಿಯನ್ನು ಕೂಡ ಕೊಡ್ತಾ ಇಲ್ಲ ಪರಮಾತ್ಮನ ಕಡೆ ಜಾಸ್ತಿ ಹೋಗ್ತಾ ಇದ್ದು ಆ ಆನಂದ ನಿಜವಾದ ಆನಂದ
ಅದೇ ಶಾಶ್ವತವಾದ ಆನಂದವನ್ನು ನಾವು ಪಡೆಯಬೇಕು. ಆ ಶಾಶ್ವತವಾದ ಆನಂದ ಕೊಡುವುದು ನಮಗೆ ಸ್ಪಿರಿಚುವಲ್ ಗುರು ಮಾತ್ರ ಕೊಡಬಲ್ಲೆ. ಈಗ ನಾವು ರಿಲಿಜನ್ನಲ್ಲಿ ಗುರುಗಳ ಮೂಲಕ ನಾವು ಬಂದಿದ್ದೀವಿ. ಈ ರಿಲಿಜನ್ ಬಂದಿದ್ದು ಏನಂದರೆ ಒಂದು ಸಮಾಜ ಕಟ್ಟುಬಾಟಕ್ಕೆ ನಾವು ಇರಲಿಕ್ಕೆ ಬಂದಿದ್ದೀವಿ ಅಷ್ಟೇ. ಆದರೆ ಸ್ಪಿರಿಚುವಲ್ ಗುರು ಅಂತ ಒಬ್ಬರು ಸಿಕ್ಕಿದ ಮೇಲೆ ನಮ್ಮ ರಿಲಿಜನ್ ಗುರುಗಳನ್ನು ಬಿಡಬೇಡ, ಬಿಡಲಿಕ್ಕೆ ಬೇಕಾಗಿಲ್ಲ. ಡೈರೆಕ್ಷನ್ ಬೇಕು ಮತ್ತು ಈ ಇದರ ಮೇಲೆ ಜಾಸ್ತಿ ನಾವು ಗಮನ ಕೊಡಬೇಕು. ಯಾಕಂದರೆ ನಮ್ಮ ಶರೀರವು ಶಾಶ್ವತವಲ್ಲ, ನಮ್ಮ ಆತ್ಮದಿಂದ ಮಾತ್ರ ನಾವು ಶಾಶ್ವತ. ಆ ಶಾಶ್ವತತ್ವವನ್ನು ನಾವು ಪರ್ಮನೆಂಟಾಗಿ ನಾವು ಆತ್ಮತತ್ವವನ್ನು ಪರಮಾತ್ಮ ಜೊತೆಗೆ ನಾವು ಜೋಡಿಸಿದ ಸಂಬಂಧ ಇಟ್ಟುಕೊಂಡೆ ಹಾಕುವಾಗ ವಿಶ್ವ ಚೈತನ್ಯಕ್ಕೆ ಆವಾಗೆ ನಾವು ನಮ್ಮ ಉದ್ಧಾರ ಆಗಲಿಕ್ಕೆ ಸಾಧ್ಯ. ಇಲ್ಲ ಅಂದರೆ ನಾವು ಮಾಂಸ ಮುದ್ದಗಳಾಗೆ ಇದ್ದು ಬಿಡ್ತೀವಿ ಅಂತ ಗುರುಗಳು ಹೇಳ್ತಾ ಇರ್ತಾರೆ. ಅಂದರೆ ಮಾಂಸ ಮುದ್ದಗಳ ಇರಬಾರ್ದು. ಮಾಂಸ ಮುದ್ದೆಗಳಂದರೆ ಜೀವ ಜಂತುಗಳು ಎಷ್ಟೋ ಇದೆ, ಅದಕ್ಕೆ ನಮಗೆ ಒಂದು ಆರು ಗುಣಗಳು ವ್ಯತ್ಯಾಸ ಒಂದೇ ಥರ ಇದೆ. ನಮಗೆ ಒಂದು ಬುದ್ಧಿ ಅಂತ ಒಂದು ಏಳನೇ ಬುದ್ಧಿ ಕೊಟ್ಟಿದ್ದೆ. ನಿದ್ರಾ, ಮೈಥುನ ಮತ್ತು ಆಹಾರ ತಿನ್ನುವುದು ಮತ್ತು ಒಂದು ಫೀಲಿಂಗ್ಸ್ ಬರುವುದು ಇವೆಲ್ಲ ಜಂತುಗಳಕ್ಕೆ ನಮಗೆ ಎರಡಕ್ಕೆ ಒಂದೇ ಥರ. ಯಾವುದೋ ಒಂದು ಒಂದು ನಾವು ಬೆಕ್ಕು ಆಗ್ಬೋದು, ಒಂದು ನಾಯಿ ಆಗ್ಬೋದು, ನಾವು ದಿವಸ ಅನ್ನ ಕೊಟ್ಟರೆ ಅದು ಬಾಲ ಆಳಿಸ್ಕೊಂಡು ಬಂದು ತಿನ್ಕೊಡೋದು. ಯಾಕಂದರೆ ಇವನು ನನ್ನ ಮಿತ್ರ ಅಂತ ಭಾವನೆ. ಅದೇ ಕೋಲಿ ಹಿಡಿದು ಎರಡು ಸತಿ ಹೊಡೆದ್ಬಿಟ್ರೆ ಮೂರನೇ ಸತಿ ಬರಲ್ಲ. ಅದಕ್ಕೆ ಕೂಡ ಕೆಲವು ಫೀಲಿಂಗ್ಸ್ ಇರುತ್ತದೆ. ಅದಕ್ಕೆ ನಿದ್ರೆ ಇದೆ, ಮೈತ್ರಿ ಶಕ್ತಿ ಇದೆ ಮತ್ತು ಎಲ್ಲ ವಿಷಯಗಳಿದೆ. ಅದು ಸಮವಾಗಿ ನಂಬಿಕೆ ಇದೆ. ಆದರೆ ನಮ್ಮಲ್ಲಿ ಏನಂದರೆ ಒಂದು ಬುದ್ಧಿ ಬೆಳವಣಿಗೆ ನಮ್ಮಲ್ಲಿದೆ, ಜಂತುಗಳಲ್ಲಿ ಅದಿಲ್ಲ. ಜಂತುಗಳಕ್ಕೆ ನಾನು ಯಾರು ಅನ್ನೋದು ಕೂಡ ಗೊತ್ತಿಲ್ಲ. ನಾನು ನಾಯಿನಿ, ನಾನು ಬೆಕ್ಕು ಅಂತ ಅದಕ್ಕೂ ಗೊತ್ತಿಲ್ಲ. ಆದರೆ ತನ್ನ ಸಮಾನವಾದ ಜಂತುಗಳ ಜೊತೆಗೆ ಸ್ನೇಹ ಮಾಡುವಂಥ ಅದೊಂದು ಜ್ಞಾನ ಮಾತ್ರ ಇದೆ. ಬೆಕ್ಕು ಬೆಕ್ಕು ಜೊತೆಗೆ ಇರುತ್ತೆ, ನಾಯಿ ನಾಯಿ ಜೊತೆಗೆ ಇರುತ್ತೆ, ಆ ಥರ ಇರುತ್ತೆ. ಆದರೆ ಮನುಷ್ಯರಲ್ಲಿ ಒಂದು ವಿಶೇಷ ಏನಂದರೆ ಎಲ್ಲ ಜೀವಿಗಳ ಬಗ್ಗೆ ಅವನಿಗೆ ಚೆನ್ನಾಗಿ ಗೊತ್ತಿರುತ್ತೆ. ಎಲ್ಲ ವಿಷಯಗಳ ಚಿಂತೆ ಮಾಡ್ತಾನೆ, ಮತ್ತು ಪರಬ್ರಹ್ಮ ಅನ್ನೋದು ಒಂದು ಚಿಂತನೆ. ಜಂತುಗಳಿಗೆ ಪರಬ್ರಹ್ಮ ಅಂದರೆ ಅವ್ರ ಜಂತುಗಳ ಹತ್ರ ಕೂತ್ಕೊಂಡು ಅವನಿಗೆ ಒಳ್ಳೆ ರಾಮಾಯಣ ಮಹಾಭಾರತ ಕೇಳಿಸಿದ್ರೆ ಅದಕ್ಕೇನು ಅರ್ಥ ಆಗಲ್ಲ. ಬಾಯಿ ಅಲ್ಲಾಡಿಸ್ತಾರೆ ನಾವು ಹೇಳ್ತೇವೆ ತನಕ. ಆದರೆ ನನಗೆ ಗೊತ್ತಾಗಲ್ಲ, ಕೆಲವು ಜಂತುಗಳು ಇರುತ್ತವೆ ಹಿಂದಿನ ಜನ್ಮದಲ್ಲಿ ಕೊಚ್ಚ ಸ್ವಲ್ಪ ಪುಣ್ಯ ಮಾಡಿ ಯೋಗ ಭ್ರಷ್ಟನಾಗಿಬಿಟ್ಟು ಈ ಜಡಭರತ ಹರಿಣ ರೂಪದಲ್ಲಿ ಜಿಂಕೆ ರೂಪದಲ್ಲಿ ಬಂದಾಗ ಅವನಿಗೆ ಮತ್ತು ಹಿಂದಿನ ಜ್ಞಾನ ಇದ್ದರಿಂದ ಈ ಪುಲಸ್ಯ ಆಶ್ರಮದ ಹೋಗಿ ಅಲ್ಲಿ ಎಲ್ಲ ಕಥೆಗಳು ನಡೀತಾ ಇದ್ದರೆ ಅಲ್ಲಿಗೆ ಬಂದು ಎಲ್ಲ ಕಥೆಗಳನ್ನು ಕೇಳ್ಕೊತ ಇದ್ದ. ಅಂದರೆ ಅದು ಕೆಲವು ಪುಣ್ಯ ವಿಶೇಷ ಜಂತುಗಳಾಗಿದ್ದು. ಅಂದರೆ ಹಿಂದಿನ ಜನ್ಮದಲ್ಲಿ ಯೋಗ ಭ್ರಷ್ಟನಾಗಿರ್ತಾರೆ, ಅದೇ ಚಿಂತನೆಯಲ್ಲಿ ಹೋಗಿರ್ತಾರೆ. ಯಾಕಂದರೆ ಜಡಭರತ ಮೊದಲು ಜಿಂಕೆ ಚಿಂತನೆಯಲ್ಲೇ ಪ್ರಾಣ ಜಿಂಕೆ ಆಗಿಬಿಟ್ಟ. ಅವನು ಯಾವ ಚಿಂತನೆಯಲ್ಲಿ ಇರ್ತೇವೋ ಅದೇ ಚಿಂತನೆಯಲ್ಲಿ ನಾವು ಇದ್ದು ಬಿಡ್ತೀವಿ. ಆ ಚಿಂತನದಲ್ಲಿ ಇದ್ದಾಗ ಅವನಿಗೆ ಮತ್ತು ಅವನಿಗೆ ಹಿಂದಿನ ಜನ್ಮದಲ್ಲಿ ಎಷ್ಟು ಯೋಗ ಬಿಟ್ಟಿರ್ತಾನೋ ಅಲ್ಲಿಂದ ಶುರುವಾಗೋದು. ಆದರೆ ಈಗ ಅವನು ಜಿಂಕೆ ಆಗಿಬಿಟ್ಟ. ಜಿಂಕೆ ಆದರೆ ಬಾಯಿ ಬಿಟ್ಟು ಹೇಳಲಿಕ್ಕಾಗಲ್ಲ, ತನ್ನ ಫೀಲಿಂಗ್ಸ್ ಹೇಳಲಿಕ್ಕಾಗಲ್ಲ. ಆದರೆ ಅವನಿಗೆ ಹಿಂದಿನ ಜನ್ಮ ಜ್ಞಾನ ಇದರಿಂದ ಅಲ್ಲಿ ನಡೀತಾ ಇರೋ ಪ್ರವಚನಗಳ ಬಗ್ಗೆ ಅವನಿಗೆ ಚೆನ್ನಾಗಿ ಗೊತ್ತು. ಅದೆಲ್ಲ ತಿಳ್ಕೊಳ್ತಾ ಮತ್ತು ಕೆಳಗೆ ಬಿದ್ದಿದ್ದು ಒಣಗಿನ ಎಲೆಗಳನ್ನು ಮಾತ್ರ ತಿನ್ಕೊಂಡು ಬದುಕ್ತಾ ಇದ್ದವನು. ಏಕೆಂದರೆ ಮತ್ತು ಗಿಡಗಳಕ್ಕೆ ಹೋಗಿ ಅದು ತೊಗೊಳ್ತಾ ಇಲ್ಲ. ಯಾಕಂದರೆ ಮತ್ತು ನಾವು ಕರ್ಮಕ್ಕೆ ಸಿಕ್ಕಾಕೋಬಾರ್ದು. ವೃಕ್ಷ ತನ್ನಷ್ಟು ತಾನೇ ಕೆಳಗೆ ಬಿಳಿಸಿದ ಎಲೆಗಳಿತ್ತಲ್ಲ, ಆ ಎಲೆಗಳನ್ನ ಮಾತ್ರ ತಿನ್ಕೊತಾ ಅಲ್ಲಿ ಪ್ರವಚನಗಳು ಆಗ್ತಾ ಇರೋ ಪ್ರವಚನಗಳನ್ನು ಕೇಳ್ಕೊತ ಆಮೇಲೆ ಮತ್ತು ಶರೀರ ಬಿಟ್ಟಾಗ ಅವನು ಒಂದು ಬ್ರಾಹ್ಮಣ ಮನೆಯಲ್ಲಿ ಹುಟ್ಟ. ಇಲ್ಲಿ ಬ್ರಾಹ್ಮಣ ಮನೆಯಲ್ಲಿ ಹುಟ್ಟಿದ್ರು ಕೂಡ ಅವನು ಹೇಳ್ಕೊಡ್ದ, ಬ್ರಾಹ್ಮಣ ಮನೆಯಲ್ಲಿ ಹುಟ್ಟಿದ್ರು ಕೂಡ ನಾನು ಮತ್ತು ವೇದ ಶಾಸ್ತ್ರ ಪುರಾಣ ಇವೆಲ್ಲ ಓದ್ಕೊಂಡ್ಬಿಟ್ರೆ ನಮ್ಮ ತಂದೆಯವರು ಏನು ಮಾಡ್ತಾರೆ ಅಂದರೆ ನನ್ನ ಮದುವೆ ಮಾಡಿಸ್ಬಿಡ್ತಾರೆ ಮತ್ತು ನನ್ನ ಹೆಂಡತಿ ಮಕ್ಕಳು ಅದಕ್ಕೆ ಸಿಕ್ಕಾಕೊಂಡ್ಬಿಡ್ತೀನಿ ಅಂತ ಹೇಳಿ ಫಸ್ಟು ಉಪನಯನ ಮಾಡಿದ ಮೇಲೆ ಗಾಯತ್ರಿ ಮಂತ್ರ ಅವನಿಗೆ ಎಷ್ಟು ಸತಿ ಲಕ್ಷ ಸತಿ ಹೇಳಿದ್ರು ಅವನಿಗೆ ಗಾಯತ್ರಿ ಮಂತ್ರ ನೆನಪಿಗೆ ಬರಲ್ಲ. ಅವನು ಮೂಢ ಥರ ಕಾಣಿಸ್ತಾನೆ ತಂದೆ ತಾಯಿಯರಿಗೆ. ಏಕೆಂದರೆ ಗಾಯತ್ರಿ ಮಂತ್ರ ಒಂದು ಹೇಳಿಬಿಟ್ರೆ ಆಮೇಲೆ ವೇದ ಹೇಳ್ಕೊಳ್ತಾರೆ. ವೇದ ಹೇಳಿದ ಮೇಲೆ ಈ ಕರ್ಮಕಾಂಡ ಅವೆಲ್ಲ ಕಲಿಸ್ಕೊಂಡು ಮತ್ತು ಎಲ್ಲ ಸೇರ್ಕೊಂಡ ಮೇಲೆ ಆಮೇಲೆ ಇವರು ಸಂಪಾದನೆ ಚೆನ್ನಾಗಿ ಮಾಡ್ತಾ ಇದ್ದರೆ ಒಂದು ಹೆಣ್ಣನ್ನು ಕೊಡ್ತಾರೆ, ಆಮೇಲೆ ಮಕ್ಕಳಾಗ್ತಾರೆ ಮತ್ತು ಇಲ್ಲಿ ಇದರಲ್ಲಿ ಸಿಕ್ಕಾಕೊಂಡ್ಬಿಡ್ತೆ ಅಂತ ಗಾಯತ್ರಿ ಮಂತ್ರವೇ ನನಗೆ ಬರಲ್ಲ ಅಂತ ನಾನು ಅಷ್ಟು ಮೂಢನೇ ಕಾಣಬೇಕು. ಅದಕ್ಕೆ ಜಡ ಭರತ ಅಂತ ಹೆಸರು ಕಳಿಸ್ಕೊಂಡರು. ಎಲ್ಲರು ಕರಿತಾ ಇದ್ದರು ಅವನು. ಏನಪ್ಪ ಏನಕ್ಕೆ ಏನು ಬಾಯ್ಪಾಠ ಆಗ್ತಾ ಇಲ್ಲ ಅವನಿಗೆ, ಎಷ್ಟು ಜ್ಞಾನ ಇದೆ ಅಂತಂದರೆ ಅದು ಗಾಯತ್ರಿ ಮಂತ್ರಗಳು ಬರುತ್ತೆ ಅವರಿಗೆ. ಆದರೆ ಅವನು ಒಂದು ಮೂಢ ಥರ, ಒಂದು ಅವಧೂತ ಥರ ಅವನು ಕಾಣಿಸ್ತಾ ಇದ್ದ. ಅವನು ಆ ಥರ ಕಾಣಿಸ್ಕೊಂಡ್ಬಿಟ್ಟು ಅವನು ಎಷ್ಟು ಸತಿ ತಂದೆಯವ್ರು ಹೇಳಿದರೆ ಮತ್ತೆ ಹೇಳು ಅಂತಂದರೆ ಬರಲ್ಲ, ಮತ್ತೆ ನೀವೇ ಹೇಳಿ ಅಂತ ಮತ್ತು ಪಾಪ ಅವ್ರು ಗಾಯತ್ರಿ ಮಂತ್ರ ಮತ್ತೆ ಶುರು ಮಾಡೋದು. ಇದು ಹಾಗೆ ಲಾಸ್ಟಾಗಿ ಏನು ಮಾಡೋದು, ತಂದೆಯವ್ರು ತಿರ್ಕೊಂಡ್ಬಿಟ್ರು. ಇವರು ಲಾಸ್ಟ್ ಮಗ,
ಈಗ ಇವನಿಗೆ ನೀವೇ ನೋಡ್ಕೊಪ್ಪ, ಈಗ ಇವರು ವೇದ ಓದಿಲ್ಲ ಅಂದರೆ ಸಂಪಾದನೆ ಇಲ್ಲ ಏನಿಲ್ಲ, ಹಿಂಗೆ ಇವನಿಗೆ ಮದುವೆ ಮಾಡಿಸೋದೆ ಎಲ್ಲ ಬೇಡ, ಈ ನಿಮ್ಮರೆಲ್ಲ ಮದುವೆ ಮಾಡ್ಕೊತಾರಲ್ಲ ಇವನಿಗೆ ಕೂಡ ಅದಷ್ಟು ಊಟ ಹಾಕಿ ನಿಮ್ಮ ತಮ್ಮನಿಗೆ ಅಂತ ಹೇಳಿದ್ರು. ಇವನೇನು ಮಾಡ್ದ, ಊಟ ತಿನ್ನೋದು ಮಲ್ಕೊಂಬಿಡೋದು, ಊಟ ತಿನ್ನೋದು ಮಲ್ಕೊಂಬಿಡೋದು, ಎರಡೇ ಎರಡೇ ಕೆಲಸ, ಮೂರನೇ ಕೆಲಸ ಇಲ್ಲ. ಆ ಮಲ್ಕೊಂಡೋದಲ್ಲಿ ಕೂಡ ಪರಮಾತ್ಮ ಚಿಂತನೆ ಮಾಡ್ತಾ ಇದ್ದಾವೆ. ಇವರೇನು ಮಾಡ್ಕೊತಾನೆ, ಈ ಊಟ ತಿನ್ನೋದು ಮಲ್ಕೊಂಬಿಟ್ರೆ ಇವನಿಗೆ ಹಿಂಗೆ ಬೇರೆ ಕೆಲಸ ಇಲ್ಲ ಅಂದರೆ ನಾವು ಎಷ್ಟು ದುಡಿದ್ರೂ ಕೂಡ ಇವನಿಗೆ ಆಗ್ತಾ ಇದೆ. ಅದು ಕೂಡ ಊಟ ಕೂಡ ಸಿಕ್ಕಾಪಟ್ಟು ತಿಂತಾರೆ, ಕಂಟ್ರೋಲ್ ಇಲ್ಲ, ಕಂಟ್ರೋಲ್ ಇವತ್ತ ಅಂತ. ಅವಾಗ ಏನು ಮಾಡಿದ್ರು ಅವರಿಗೆ, ಅವನಿಗೆ ಏನು ಹೇಳಿದ್ರು, ಈ ಇವನಿಗೆ ಮನೆಯಲ್ಲಿ ಊರಿಗೆ ಸುಮ್ಮನೆ ಕೂತಿದ್ರೆ ಉಪಯೋಗ ಇಲ್ಲ, ಹೊಲೆಯಲ್ಲಿ ಹಾಕ್ಬಿಡೋಣ ಅಂತ. ಹೊಲೆಯಲ್ಲಿ ಕನಸ ಅವ್ರ ಅಲ್ಲಿ ಯಾರನ್ನು ಯಾವುದನ್ನು ಬಂದರೆ ಕಾಯ್ತಾ ಇರ್ತಾನೆ, ಯಾರನ್ನು ಬಂದರೆ ಅವನು ಓಡಿಸ್ತಾನೆ ಅಂತ. ಅಲ್ಲಿ ಹೋಗಿ ಕೂಡಿಸಿದ್ರು ಅವನು, ಭತ್ತದ ಈ ಹೊಲ ಇತ್ತು. ಕೂಡಿಸಿದ ಮೇಲೆ ಯಾರೋ ಬಂದು ಸ್ವಲ್ಪ ಭತ್ತ ಕೊಡ್ತೀರ, ಅದೇ ಎಷ್ಟು ತೊಗೊಡೋ ಎಷ್ಟು ತೊಗೊಡೋಗಿರಂತದ್ದು, ಅವ್ರಿಗೆ ಸಿಕ್ಕಿದ್ದೆ ಚಾನ್ಸ್ ಅಂತ ಹೇಳಿ ಎಲ್ಲ ಹೊಲ ಎಲ್ಲ ಕ್ಲೀನ್ ಮಾಡಿ, ನಮಸ್ಕಾರ ನಿಮ್ಮಂಥವ್ರು ಸಿಕ್ಕಿದ್ರೆ ನಮ್ಮ ಜೀವನ ಹಂಗೆ ಇರುತ್ತೆ ಅಂತ ಹೇಳಿ ಅವರು ಎಲ್ಲ ತೊಗೊಂಡೋಗ್ಬಿಟ್ರು. ಅಣ್ಣವ್ರು ಬಂದರು, ಇಲ್ಲಿ ಭತ್ತ ಈ ರಾಶಿ ಇತ್ತು, ಏನಾಯಿತು ಅಂತ ಯಾರೋ ಬಂದು ಕೇಳಿದ್ರು. ದೇವರು ದೇವರೇ ದೇವರು ಕೊಟ್ಟಿದ್ದೆ ದೇವರಿಗೆ ಕೊಟ್ಟೆ ಅಂತ ಅಂತ. ನೀನು ಇಲ್ಲಿ ಕೂಡ ಉಪಯೋಗ ಇಲ್ಲ ಅಂದ್ಬಿಟ್ಟು ಅಲ್ಲಿಂದ ಹೊರಗೆ ಹಾಕ್ಬಿಟ್ರು. ಈಗ ನೀವು ಮನೆಯಲ್ಲಿ ಊಟ ಕೊಡಿಲ್ಲ, ಈ ನೀವು ಕಾಯೋದು ಬೇಡ ಅಂತ ಹೊರಗೆ ಹಾಕ್ಬಿಟ್ರು. ಆ ಥರ ಅವನು ಹೊರಗೆ ಹಾಕಿಬಿಟ್ಟು ಅವನು ಕಾಡಲ್ಲಿ ಅಡ್ಡಾಡ್ತಾ ಇದ್ದ ಹಂಗೆ. ಇಷ್ಟರೊಳಗೆ ಅವರು ಕಾಳಿ ದೇವಿಗೆ ಅವನಿಗೆ ಒಬ್ಬರು ಅದರಲ್ಲಿ ಒಬ್ಬರು 100 ಜನಕ್ಕೆ ಇದು ಬಲಿ ಮಾಡಬೇಕಂತ ಅವರು ಒಬ್ಬರು ಅಂದ್ಕೊಂಡ, 100 ಜನಕ್ಕೆ ಹಾಕ್ಬೋದು. ಅದರಲ್ಲಿ 99 ಅವನು ಕೂಡ ಸಿಕ್ಕಿದ್ದ. ಲಾಸ್ಟ್ ಮೂಮೆಂಟಲ್ಲಿ ಅವರು ತಪ್ಪಿಸ್ಕೊಂಡ್ಬಿಟ್ರು. ಈಗ 100 ಜನ ಬೇಕು ಅವ್ರಿಗೆ, ಯಾರನ್ನ ಒಬ್ಬರು ಸಿಕ್ಕಿದ್ರೆ ತಗೊಂಡು ಬಾ ಅಂತ. ಇಷ್ಟರೊಳಗೆ ಇವರು ಸಿಕ್ಕಿಬಿಟ್ರು, ಇವನು ಕೂಡ ಕರ್ಕೊಂಡು ಹೋಗ್ಬಿಟ್ಟ. ಕರ್ಕೊಂಡ್ಬಿಟ್ಟು ಎಲ್ಲರನ್ನ ಕಡೆದು ಹಾಕ್ಲಿಕ್ಕೆ ಪೂಜೆಗಳೆಲ್ಲ ಮಾಡಿಸ್ತಾ ಇದ್ರು. ಎಲ್ಲರಿಗಿಂತ ಮುಂದೆ ನಿಂತ್ಕೊಂಡವನು, ಯಾಕಂದರೆ ಬೇರೆ ಜನಗಳನ್ನು ಕೂಡ ರಕ್ಷ ಅಲ್ಲಿ ಅನ್ಕಂಡೀಷನ್ ಲವ್ ಇತ್ತು ಅವನ ಹತ್ರ ಕೂಡ. ಯಾಕಂದರೆ ಮೊದಲು ನನ್ನನ್ನೇ ಸಾಯಿಸ್ಬಿಟ್ರೆ ಆವಾಗ ದೇವರ ರಕ್ಷಣೆ ಮಾಡ್ತಾರಂತ ಅವನಿಗೆ ಒಂದು ನಂಬಿಕೆ ಇತ್ತು. ಅವನೇ ಮೊದಲು ಬಂದುಬಿಟ್ಟ. ಬಂದುಬಿಟ್ರೆ ಅವನ ತಳ ಕಳ್ಕೊಳ್ಳಿದ್ರೆ ದೇವಿಯನ್ನು ನೋಡ್ತಾ ಇದ್ದರು. ಇಂಥ ಅವಧೂತ ರೂಪದಲ್ಲಿ ಇರುವಂಥ ಇವರೆಲ್ಲ ಕಪಾಲಿಕರು, ಇವರೆಲ್ಲ ಇಂಕಾ ಸಾಯಿಸ್ತಾ ಇದ್ದರು. ಅಲ್ಲಿ 99 ಜನ ಸಾಯಿಸಿದ್ರು ಕೂಡ ಅವ್ರು ದೇವಿ ಬರ್ತಾ ಇಲ್ಲ. ಇವನಲ್ಲಿ ಎಷ್ಟು ಜ್ಞಾನ, ಅನ್ಕಂಡೀಷನ್ ಲವ್, ಎಲ್ಲ ಜೀವಿಗಳಲ್ಲಿ ಪರಮಾತ್ಮನೇ ನೋಡ್ತಾ ಇದ್ದಾನೆ ಅವನು. ನಾರಾಯಣ ಅಂತ ಮತ್ತು ಶಿವ ಅಂತ ಈ ಥರ ಇಲ್ಲ, ಪರಬ್ರಹ್ಮ ಪರಮಾತ್ಮ ನೋಡ್ತಾ ಇದ್ದ ಎಲ್ಲ ಕಡೆ. ಈಗ ದೇವಿ ತಡೀಕಾಗಲಿಲ್ಲ, ತಕ್ಷಣ ಯಾರು ಕಟ್ ಮಾಡ್ತಾರೆ ಅವ್ರ ತಲೆ ಕಟ್ ಮಾಡಿಬಿಟ್ಟು, ದೇವಿ ಮಾಡಿಬಿಟ್ಟು ಎಲ್ಲರನ್ನು ಬಿಡಿಸ್ಬಿಟ್ರು. ಫಾರ್ ಮೋರ್ ಸತ್ಸಂಗ್ಸ್ ಫ್ರಮ್ ಶ್ರೀ ಶ್ರೀ ನಿಮಿಷಾನಂದ ಗುರುಜಿ, ಸಬ್ಸ್ಕ್ರೈಬ್ ಟು ದಿಸ್ ಚಾನಲ್. ಕ್ಲಿಕ್ ದ ಬೆಲ್ ಬಟನ್ ಬಿಲೋ ಟು ಗೆಟ್ ನೋಟಿಫಿಕೇಶನ್ಸ್. ಲೈಕ್ ಅಂಡ್ ಶೇರ್ ದ ವಿಡಿಯೋ ಅಂಡ್ ಸ್ಪ್ರೆಡ್ ದ ಡಿವೈನ್ ಮೆಸೇಜ್.